ಹಾಯ್ ಫ್ರೆಂಡ್ಸ್ ಭದ್ರಾ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ವೀರಭದ್ರಾ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ಯು ಡೇಸ್ಗೆ ಸಂಬಂಧಿಸಿದಂತೆ ಸೆಕ್ಷನ್ ನಾಲ್ಕಕ್ಕೆ ಸಂಬಂಧಿಸಿದಂತೆ ಈವನ್ ಸೆಕ್ಷನ್ ನಾಲ್ಕರ ಇನ್ಫಾರ್ಮೇಷನ್ನ ಹೇಗೆ ಫಿಲ್ ಮಾಡಬೇಕು ಎಂಬುದರ ಕಂಪ್ಲೀಟ್ ಡೀಟೇಲ್ಸನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳೋಣ ಅದಕ್ಕಿಂತ ಮೊದಲು ಇದೇ ನೀವು ಮೊದಲ ಬಾರಿಗೆ ನೀವು ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಆಗಿ ಈ ವಿಡಿಯೋ ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ವಾಚ್ ಮಾಡಿ ಸರಿ ಈಗ ನಾವು ಟಾಪಿಕ್ ಅಲ್ಲಿ ಹೋಗ್ಬಿಡೋಣ ಮೊದಲು ನೀವು ನಿಮ್ಮ ಶಾಲಾ ಸ್ಯಾಟ್ಸ್ ವೆಬ್ಸೈಟ್ ಗೆ ಲಾಗಿನ್ ಆಗಿ ಲಾಗಿನ್ ಆದ್ಮೇಲೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತಲ್ಲ ಇಲ್ಲಿ ಮೆನು ಕಾಣಿಸ್ತದಿಲ್ಲ ಈ ಮೆನುದಲ್ಲಿ ಮೊದಲೇದಾಗಿ ನಾವು ಸ್ಕೂಲ್ ಮ್ಯಾನೇಜ್ಮೆಂಟ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಅದಾದ ಮೇಲೆ ಸುಮಾರಷ್ಟು ಆಪ್ಷನ್ಸ್ ಕಾಣುತ್ತೆ ಇದರಲ್ಲಿ ಎರಡನೇ ಆಪ್ಷನ್ ಅಪ್ಡೇಟ್ ಸ್ಕೂಲ್ ಇನ್ಫೋ ಆ್ಯಂಡ್ ಯು ಡೈಸ್ ಪ್ಲಸ್ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಯು ಡೈಸ್ ಪ್ಲಸ್ ಅಂತೇಳಿ ಕೆಳಗಡೆಗೆ ಸ್ಕ್ರಾಲ್ ಮಾಡಿ ಕೆಳಗಡೆಗೆ ಸ್ಕ್ರಾಲ್ ಮಾಡಿದಾಗ ಇಲ್ಲಿ ನೋಡ್ತಾ ಇದ್ರಲ್ಲ ಈಗ ಆಲ್ರೆಡಿ ನಾವು ಕೆಲವು ಅನ್ನು ಕಂಪ್ಲೀಟ್ ಮಾಡಿದೀವಿ ಈಗ ಈ ಒಂದು ವಿಡಿಯೋದಲ್ಲಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಸೆಕ್ಷನ್ ಫೋರ್ ನ್ಯೂ ಅಡ್ಮಿಷನ್ಸ್ ಎನ್ರೋಲ್ಮೆಂಟ್ ಅಂಡ್ ರಿಪೀಟರ್ಸ್ ಈ ಒಂದು ಸೆಕ್ಷನಲ್ಲಿ ಫೋರ್ ಪಾಯಿಂಟ್ ಒನ್ ನ್ಯೂ ಅಡ್ಮಿಷನ್ ಇನ್ ಗ್ರೇಡ್ ಒನ್ ಓನ್ಲಿ ಫಾರ್ ಸ್ಕೂಲ್ ಹ್ಯಾವಿಂಗ್ ಪ್ರೈಮರಿ ಅಂತಂದರೆ ಪ್ರಾಥಮಿಕ ವಿಭಾಗಕ್ಕೆ ಸಂಬಂಧಿಸಿದ ಶಾಲೆಗಳಿಗೆ ಮಾತ್ರ ನೋಡಿ ಫೋರ್ ಪಾಯಿಂಟ್ ಒನ್ ಈ ಒಂದು ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಫೋರ್ ಪಾಯಿಂಟ್ ಒನ್ ನ್ಯೂ ಅಡ್ಮಿಷನ್ಸ್ ಇನ್ ಗ್ರೇಡ್ ಒನ್ ಓನ್ಲಿ ಫಾರ್ ಸ್ಕೂಲ್ ಹ್ಯಾವಿಂಗ್ ಪ್ರೈಮರಿ ಸೆಕ್ಷನ್ ಅಂತಂದರೆ ಪ್ರಾಥಮಿಕ ವಿಭಾಗದ ಶಾಲೆಗಳಿಗೆ ಮಾತ್ರ ಇಲ್ಲಿ ನೋಡಿ ಇಲ್ಲಿ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಒನ್ಗೆ ಸಂಬಂಧಿಸಿದಂತೆ ಒಂದು ನಮ್ಮ ಶಾಲೆಗಳಲ್ಲಿ ಆಗಿರ್ತಕ್ಕಂಥ ಒಂದು ಅಡ್ಮಿಷನ್ಸ್ ಎನ್ರೋಲ್ಮೆಂಟ್ ಸಂಖ್ಯೆ ನಮಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ನೋಡಿ ಒಂದು ವೇಳೆ ನಿಮ್ಮ ಶಾಲೆಯಲ್ಲಿ ಪ್ರೀ ಪ್ರೈಮರಿ ಸೆಕ್ಷನ್ಸ್ ಇದ್ದರೆ ಇಲ್ಲಿ ನೋಡ್ತಾ ಇದ್ರಲ್ಲ ಎಲ್ ಕೆ ಜಿ ಯು ಕೆ ಜಿ ಆಟೋಮೆಟಿಕ್ಲಿ ನಿಮಗೆ ಡಿಫಾಲ್ಟ್ ಆಗಿ ಬರುತ್ತೆ ಇಲ್ಲ ಅಂತಂದರೆ ಏನು ಕೂಡ ಇರಲ್ಲ ನೆಕ್ಸ್ಟ್ ಅದಾದಮೇಲೆ ಕೆಳಗಡೆ ನೋಡಿ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆಯಲ್ಲ ನ್ಯೂ ಅಡ್ಮಿಷನ್ಸ್ ಇನ್ ಗ್ರೇಡ್ ಒನ್ ಅಂತೇಳಿ ಇಲ್ಲಿ ನಿಮ್ಮ ಒಂದು ಶಾಲೆಯಲ್ಲಿ ಒಂದನೇ ತರಗತಿಗೆ ದಾಖಲಾಗಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಏನಾದರೂ ಇದ್ದರೆ ಆಟೋಮೆಟಿಕ್ಲಿ ಇಲ್ಲಿ ಅಪ್ಡೇಟ್ ಆಗಿರತ್ತೆ ಅಂದ್ರೆ ನಿಮ್ಮ ಒಂದು ಶಾಲೆಯಲ್ಲಿ ಎನ್ರೋಲ್ ಆಗಿರತಕ್ಕಂತಹ ಅಡ್ಮಿಷನ್ಸ್ ಸಂಖ್ಯೆಯಲ್ಲಿ ನಿಮಗೆ ಕಾಣುತ್ತೆ ಅದು ಕೂಡ ವಯಸ್ಸಿಗೆ ಅನುಗುಣವಾಗಿ ಇಲ್ಲಿ ನೋಡ್ತಾ ಇದ್ರಲ್ಲ ಬಾಯ್ಸ್ ಗರ್ಲ್ ಟ್ರಾನ್ಸ್ಜೆಂಡರ್ ಟೋಟಲ್ ಅದೇ ರೀತಿ ಏಜ್ ಗೆ ನೋಡಿದ್ರೆ ಫೈವ್ ಬಿಲೋ ಫೈವ್ ಸಿಕ್ಸ್ ಸೆವೆನ್ ಸೆವೆನ್ ಎಬೌವ್ ಈ ರೀತಿ ವಯಸ್ಸಿಗೆ ಅನುಗುಣವಾಗಿ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಕಾಣುತ್ತೆ ಇಲ್ಲಿ ನೋಡ್ತಾ ಇದ್ರಲ್ಲ ನಮ್ಮ ಒಂದು ಶಾಲೆಯಲ್ಲಿ ಒಂದು ಮತ್ತು ಈ ಕಡೆ ಎರಡು ಅಂತ ಕಾಣಿಸ್ತಾ ಇದಿಲ್ಲ ಅದೇ ರೀತಿ ಕೊನೆಯದಾಗಿ ನೋಡಿ ವಿದ್ಯಾರ್ಥಿಗಳ ಒಟ್ಟು ಸಂಖ್ಯೆ ಇಲ್ಲಿ ಮೂರು ಅಂತ ಕಾಣಿಸ್ತದೆ ಅಂದರೆ ನಮ್ಮ ಒಂದು ಶಾಲೆಯಲ್ಲಿ ಒಂದನೇ ತರಗತಿಗೆ ದಾಖಲಾಗಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ನೋಡಿ ಇಷ್ಟೆಲ್ಲ ಆದಮೇಲೆ ಇಲ್ಲಿ ಕೆಳಗಡೆ ಸೇವ್ ಅಂತ ಕಾಣ್ತಾ ಇದಿಲ್ಲ ಈ ಸೇವ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಡೂ ಯು ವಾಂಟ್ ಟು ಸೇವ್ ಯು ಡೇ ಸೆಕ್ಷನ್ ಫೋರ್ ಪಾಯಿಂಟ್ ಒನ್ ಡೇಟಾ ಅಂತ ಕೇಳುತ್ತೆ ಓಕೆ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಡೇಟಾ ಸಬ್ಮಿಟೆಡ್ ಆ್ಯಂಡ್ ವ್ಯಾಲಿಡೇಟೆಡ್ ಸಕ್ಸಸ್ಫುಲ್ ಅಂತ ಹೇಳಿ ಬರುತ್ತೆ ಇಲ್ಲಿ ಓಕೆ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಡೇಟಾ ಸಬ್ಮಿಟೆಡ್ ಅಂಡ್ ವ್ಯಾಲಿಡೇಟೆಡ್ ಸಕ್ಸಸ್ಫುಲ್ ಅಂತೇಳಿ ಬರುತ್ತೆ ನೆಕ್ಸ್ಟ್ ಮತ್ತೆ ಇಲ್ಲಿ ನೀವು ಓಕೆ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಡೇಟಾ ಸೇವ್ ಆಗುತ್ತೆ ಹಾಗೂ ವ್ಯಾಲಿಡೇಟ್ ಆಗುತ್ತೆ ಈಗ ಪುನಃ ನೀವು ಬ್ಯಾಕ್ ಬನ್ನಿ ನೆಕ್ಸ್ಟ್ ಫೋರ್ ಪಾಯಿಂಟ್ ಟು ಎನ್ರೋಲ್ಮೆಂಟ್ ಇನ್ ಕರೆಂಟ್ ಅಕಾಡೆಮಿಕ್ ಸೆಷನ್ ಬೈ ಸೋಷಿಯಲ್ ಕ್ಯಾಟಗರಿ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ನೋಡ್ತಾ ಇದ್ರಲ್ಲ ಫೋರ್ ಪಾಯಿಂಟ್ ಟು ಎನ್ರೋಲ್ಮೆಂಟ್ ಇನ್ ಕರೆಂಟ್ ಅಕಾಡೆಮಿಕ್ ಸೆಷನ್ ಬೈ ಸೋಷಿಯಲ್ ಕ್ಯಾಟಗಿರಿ ಅಂದ್ರೆ ಸಾಮಾಜಿಕ ವರ್ಗವಾರುಗೂ ಸಂಬಂಧಿಸಿದಂತೆ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಒನ್ಗೆ ಈ ಒಂದು ಅಕಾಡೆಮಿಕ್ ಇಯರ್ ಅಲ್ಲಿ ಏನು ಜಾತಿವಾರು ವಿದ್ಯಾರ್ಥಿಗಳ ಸಂಖ್ಯೆ ಇಲ್ಲಿ ನಮಗೆ ಕಾಣುತ್ತೆ ಇಲ್ಲಿ ನೋಡ್ತಾ ಇದ್ರಲ್ಲ ಈ ಸ್ಕ್ರೀನ್ ಮೇಲೆ ಇಲ್ಲಿ ನೋಡಬಹುದು ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಕ್ಯಾಸ್ಟ್ ಜನರಲ್ ಎಸ್ ಸಿ ಎಸ್ ಟಿ ಒ ಬಿ ಸಿ ಹಾಗೂ ನಿಮ್ಮ ಒಂದು ಶಾಲೆಯಲ್ಲಿ ತರಗತಿಗೆ ಅನುಸಾರವಾಗಿ ವಿದ್ಯಾರ್ಥಿಗಳ ಸಂಖ್ಯೆ ಅದು ಕ್ಯಾಟಗಿರಿ ವಾರು ಕೂಡ ಇರುತ್ತೆ ಈ ಕೊನೆಯ ಕಾಲಮಲ್ಲಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಇರುತ್ತೆ ನೆಕ್ಸ್ಟ್ ಅದಾದ ಮೇಲೆ ಇಲ್ಲಿ ನೋಡಿ ಕೆಳಗಡೆ ಔಟ್ ಆಫ್ ದ ಟೋಟಲ್ ಎನ್ರೋಲ್ಮೆಂಟ್ ಪ್ರೊವೈಡ್ ಡೀಟೇಲ್ಸ್ ಆಫ್ ಎನ್ರೋಲ್ಮೆಂಟ್ ಬಿಲಾಂಗಿಂಗ್ ಟು ಫಾಲೋಯಿಂಗ್ ಮೈನಾರಿಟಿ ಗ್ರೂಪ್ಸ್ ಒಂದು ವೇಳೆ ನಿಮ್ಮ ಶಾಲೆಯಲ್ಲಿ ಮೈನಾರ್ಟಿಗೆ ಸಂಬಂಧಿಸಿದ ವಿದ್ಯಾರ್ಥಿಗಳಿದ್ದರೆ ಆ ಒಂದು ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಕಾಣುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಮೂರನೇ ನೋಡಿ ಔಟ್ ಆಫ್ ದ ಟೋಟಲ್ ಎನ್ರೋಲ್ಮೆಂಟ್ ಪ್ರೊವೈಡ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಲ್ಲ ಒಂದು ವಿದ್ಯಾರ್ಥಿಗಳ ಸಂಖ್ಯೆ ಒಟ್ಟು ಅಂತಂದರೆ ಹ್ಯಾವಿಂಗ್ ಆಧಾರ್ ಆ್ಯಂಡ್ ಬಿ ಪಿ ಎಲ್ ನಿಮ್ಮ ಶಾಲೆಯಲ್ಲಿರ್ತಕ್ಕಂತಹ ಆಧಾರ್ ನಂಬರ್ನ ಹೊಂದಿರತಕ್ಕಂತಹ ವಿದ್ಯಾರ್ಥಿಗಳ ಸಂಖ್ಯೆ ಹಾಗೂ ಬಿ ಪಿ ಎಲ್ ಕಾರ್ಡನ್ನು ಹೊಂದಿರತಕ್ಕಂತಹ ವಿದ್ಯಾರ್ಥಿಗಳ ಸಂಖ್ಯೆ ಇಲ್ಲಿ ನಿಮಗೆ ಕಾಣುತ್ತೆ ನೆಕ್ಸ್ಟ್ ಇಷ್ಟೆಲ್ಲ ಆದಮೇಲೆ ಇಲ್ಲಿ ಕೆಳಗಡೆಗೆ ಸ್ಕ್ರಾಲ್ ಮಾಡಿ ಇಲ್ಲಿ ಕೆಳಗಡೆ ಸೇವ್ ಅಂತ ಕಾಣಿಸ್ತಾ ಇದೆಯಲ್ಲ ಸೇವ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಡೂ ಯು ವಾಂಟ್ ಟು ಸೇವ್ ಯು ಡೈ ಸೆಕ್ಷನ್ ಫೋರ್ ಪಾಯಿಂಟ್ ಟು ಡೇಟಾ ಅಂತ ಕೇಳುತ್ತೆ ಓಕೆ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಓಕೆ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಡೇಟಾ ಸಬ್ಮಿಟೆಡ್ ಅಂಡ್ ವ್ಯಾಲಿಡೇಟೆಡ್ ಸಕ್ಸಸ್ಫುಲ್ ಅಂತ ಹೇಳಿ ಬರುತ್ತೆ ಇಲ್ಲಿ ಓಕೆ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಡೇಟಾ ಸೇವ್ ಆಗುತ್ತೆ ಹಾಗೂ ವ್ಯಾಲಿಡೇಟ್ ಆಗುತ್ತೆ ಈಗ ಪುನಃ ಬ್ಯಾಗ್ ಬನ್ನಿ ನೆಕ್ಸ್ಟ್ ಫೋರ್ ಪಾಯಿಂಟ್ ತ್ರೀ ರಿಪೀಟರ್ಸ್ ಬೈ ಗ್ರೇಡ್ ಇನ್ ದ ಕರೆಂಟ್ ಅಕಾಡೆಮಿಕ್ ಸೆಷನ್ ಬೈ ಸೋಷಿಯಲ್ ಕ್ಯಾಟಗರಿ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಫೋರ್ ಪಾಯಿಂಟ್ ತ್ರೀ ರಿಪೀಟರ್ಸ್ ಬೈ ಗ್ರೇಡ್ ಇನ್ ದ ಕರೆಂಟ್ ಅಕಾಡೆಮಿಕ್ ಸೆಷನ್ ಬೈ ಸೋಷಿಯಲ್ ಕ್ಯಾಟಗರಿ ಇಲ್ಲಿ ಕೂಡ ಅಷ್ಟೇ ಸಾಮಾಜಿಕ ವರ್ಗವಾರು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿಗೆ ರಿಪೀಟರ್ಸ್ ಅಂತಂದರೆ ಈ ಹಿಂದೆ ನೀವು ವಿದ್ಯಾರ್ಥಿಗಳನ್ನು ಡಿಟೈನ್ ಮಾಡಿ ಅಥವಾ ಫೇಲ್ ಮಾಡಿ ನೀವು ಪುನಃ ರೀಅಡ್ಮಿಷನ್ ಮಾಡಿಕೊಂಡಿರ್ತೀರಲ್ಲ ಅಂತಹ ವಿದ್ಯಾರ್ಥಿಗಳ ಮಾಹಿತಿ ಸಂಖ್ಯೆ ಇಲ್ಲಿ ನಮಗೆ ಕಾಣುತ್ತೆ ಅದು ಕೂಡ ಸಾಮಾಜಿಕ ವರ್ಗವಾರು ಎಸ್ ಸಿ ಎಸ್ ಟಿ ಜನರಲ್ ಹಾಗೂ ಒ ಬಿ ಸಿ ಇಲ್ಲಿ ನೋಡ್ತಾ ಇದ್ರಲ್ಲ ಈ ಒಂದು ಇನ್ಫಾರ್ಮೇಷನ್ಗೆ ಸಂಬಂಧಿಸಿದಂತೆ ಆಲ್ಮೋಸ್ಟ್ ಹೈಸ್ಕೂಲಲ್ಲಿ ಈ ರೀತಿ ಡಿಟೈನ್ ಮಾಡಿ ಮತ್ತೆ ರಿಅಡ್ಮಿಷನ್ ಮಾಡ್ಕೋತಾರೆ ಹಾಗೂ ಪ್ರಾಥಮಿಕ ವಿಭಾಗದಲ್ಲೂ ಕೂಡ ನೀವು ಏನಾದರೂ ವಿದ್ಯಾರ್ಥಿಗಳನ್ನು ಡಿಟೈನ್ ಮಾಡಿ ಪುನಃ ಅದೇ ಒಂದು ತರಗತಿಗೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿಗೆ ರೀ ಅಡ್ಮಿಷನ್ ಮಾಡಿಕೊಂಡಿದ್ರೆ ಅಂತಹ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ನಿಮಗೆ ತರಗತಿವಾರು ಕಾಣುತ್ತೆ ಅದೇ ರೀತಿ ಇಲ್ಲಿ ನೋಡಿ ಔಟ್ ಆಫ್ ದ ಟೋಟಲ್ ರಿಪೀಟರ್ಸ್ ಪ್ರೊವೈಡ್ ಡೀಟೇಲ್ಸ್ ಆಫ್ ರಿಪೀಟರ್ಸ್ ಬಿಲಾಂಗಿಂಗ್ ಟು ಫಾಲೋಯಿಂಗ್ ಮೈನಾರ್ಟಿ ಗ್ರೂಪ್ಸ್ ನಿಮ್ಮ ಒಂದು ಶಾಲೆಯಲ್ಲಿ ಮೈನಾರ್ಟಿಗೆ ಸಂಬಂಧಿಸಿದ ವಿದ್ಯಾರ್ಥಿಗಳ ಸಂಖ್ಯೆ ಮಾಹಿತಿ ಇದ್ದರೂ ಕೂಡ ಈ ಒಂದು ಟೇಬಲಲ್ಲಿ ಕಾಣುತ್ತೆ ಇಷ್ಟೆಲ್ಲ ಆದಮೇಲೆ ಇಲ್ಲಿ ಸ್ಟೂಡೆಂಟ್ ಕ್ಯಾಸ್ಟ್ ಇಲ್ಲಿ ನೋಡಿ ಚೆಕ್ ಮಾಡ್ಕೋಬೋದು ಕ್ಯಾಟಗರಿ ವಾರು ಇಲ್ಲಿ ಸೇವ್ ಅಂತ ಕಾಣಿಸ್ತಾ ಇಲ್ಲ ಈ ಸೇವ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಡೂ ಯು ವಾಂಟ್ ಟು ಸೇವ್ ಯು ಡೇ ಸೆಕ್ಷನ್ ಫೋರ್ ಪಾಯಿಂಟ್ ತ್ರೀ ಡೇಟಾ ಅಂತ ಕೇಳುತ್ತೆ ಓಕೆ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಡೇಟಾ ಸಬ್ಮಿಟೆಡ್ ಅಂಡ್ ವ್ಯಾಲಿಡೇಟೆಡ್ ಸಕ್ಸಸ್ಫುಲ್ ಅಂತೇಳಿ ಓಕೆ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಆ ಡೇಟಾ ಸೇವ್ ಆಗಿ ವ್ಯಾಲಿಡೇಟ್ ಆಗುತ್ತೆ ನೆಕ್ಸ್ಟ್ ಬ್ಯಾಗ್ ಬನ್ನಿ ಇಲ್ಲಿ ಬ್ಯಾಗ್ ಬಟನ್ ಇಲ್ಲ ಬ್ಯಾಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಕೆಳಗಡೆಗೆ ಸ್ಕ್ರಾಲ್ ಮಾಡಿ ಈಗ ಫೋರ್ ಪಾಯಿಂಟ್ ತ್ರೀ ಆಯಿತು ನೆಕ್ಸ್ಟ್ ಈಗ ಫೋರ್ ಪಾಯಿಂಟ್ ಫೋರ್ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಫೋರ್ ಪಾಯಿಂಟ್ ಫೋರ್ ಅಂತೇಳಿ ಇಲ್ಲಿ ನೋಡಿ ಫೋರ್ ಪಾಯಿಂಟ್ ಫೋರ್ ಎನ್ರೋಲ್ಮೆಂಟ್ ವೈ ಗ್ರೇಡ್ ಇನ್ ದ ಕರೆಂಟ್ ಅಕಾಡೆಮಿಕ್ ಸೆಷನ್ ಬೈ ಏಜ್ ಇನ್ ಕಂಪ್ಲೀಟೆಡ್ ಇಯರ್ಸ್ ಇಲ್ಲಿ ವಯಸ್ಸಿಗೆ ಅನುಗುಣವಾಗಿ ಈ ಒಂದು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ವಿದ್ಯಾರ್ಥಿಗಳ ವಯೋಮಾನಕ್ಕನುಸಾರವಾಗಿ ವಿದ್ಯಾರ್ಥಿಗಳ ಸಂಖ್ಯೆ ಇಲ್ಲಿ ನಿಮಗೆ ಕಾಣುತ್ತೆ ನಿಮ್ಮ ಒಂದು ಶಾಲೆಯಲ್ಲಿ ಅಡ್ಮಿಷನ್ ಆಗಿರ್ತಕ್ಕಂತಹ ಎಲ್ಲ ಒಂದು ವಿದ್ಯಾರ್ಥಿಗಳ ಮಾಹಿತಿ ವಯಸ್ಸಿಗೆ ಅನುಗುಣವಾಗಿ ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಾಣುತ್ತೆ ಇಲ್ಲಿ ನೀವೇನು ಮಾಡಬೇಕು ಆಟೋಮೆಟಿಕ್ಲಿ ಎಲ್ಲ ಕರೆಕ್ಟ್ ಆಗಿರುತ್ತೆ ಇಲ್ಲಿ ನೀವೇನು ಮಾಡಬೇಕಾಗತ್ತೆ ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಸೇವ್ ಮೇಲೆ ಕ್ಲಿಕ್ ಮಾಡಿದಾಗ ಡೂ ಯು ವಾಂಟ್ ಟು ಸೇವ್ ಯು ಯುಡೇ ಸೆಕ್ಷನ್ ಫೋರ್ ಪಾಯಿಂಟ್ ಫೋರ್ ಡೇಟಾ ಅಂತ ಕೇಳುತ್ತೆ ಓಕೆ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಡೇಟಾ ಸಬ್ಮಿಟೆಡ್ ಅಂಡ್ ವ್ಯಾಲಿಡೇಟೆಡ್ ಸಕ್ಸಸ್ಫುಲ್ ಅಂತೇಳಿ ಕೇಳುತ್ತೆ ಇಲ್ಲಿ ಓಕೆ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಅದು ಸೇವ್ ಆಗಿ ವ್ಯಾಲಿಡೇಟ್ ಆಗುತ್ತೆ ನೆಕ್ಸ್ಟ್ ಮತ್ತೆ ನೀವು ಪುನಃ ಬ್ಯಾಕ್ ಬನ್ನಿ ಇಲ್ಲಿ ಬ್ಯಾಕ್ ಬಟನ್ ಕಾಣಿಸ್ತದಿಲ್ಲ ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಪುನಃ ನಮಗೆ ಸೆಕ್ಷನ್ ಫೋರ್ ಕಾಣುತ್ತೆ ಇಲ್ಲಿ ಕೆಳಗಡೆಗೆ ಸ್ಕ್ರಾಲ್ ಮಾಡಿ ಈಗ ಫೋರ್ ಪಾಯಿಂಟ್ ಫೈವ್ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಫೋರ್ ಪಾಯಿಂಟ್ ಫೈವ್ ಎನ್ರೋಲ್ಮೆಂಟ್ ಬೈ ಗ್ರೇಡ್ ಇನ್ ದ ಕರೆಂಟ್ ಅಕಾಡೆಮಿಕ್ ಸೆಷನ್ ಬೈ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಇಲ್ಲಿ ಮೀಡಿಯಂ ಬಗ್ಗೆ ಹೇಳಲಾಗ್ತಾ ಇದೆ ಅಂದರೆ ನಿಮ್ಮ ಒಂದು ಶಾಲೆಯಲ್ಲಿ ಇರತಕ್ಕಂತಹ ಮೀಡಿಯಂ ಮಾಧ್ಯಮಕ್ಕೆ ಅನುಸಾರವಾಗಿ ವಿದ್ಯಾರ್ಥಿಗಳ ಸಂಖ್ಯೆ ಅದು ತರಗತಿವಾರು ಈ ಗಂಡು ಹಾಗೂ ಹೆಣ್ಣು ಈ ಒಂದು ಡೀಟೇಲ್ಸ್ ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಾಣುತ್ತೆ ಇಲ್ಲೂ ಕೂಡ ಅಷ್ಟೇ ಸೆರೆಕ್ಟ್ ಮೀಡಿಯಂ ಕನ್ನಡನೇ ಇರುತ್ತೆ ಅಂಡ್ ನಿಮ್ಮ ಒಂದು ಶಾಲೆಯಲ್ಲಿ ಇರತಕ್ಕಂಥ ಮೀಡಿಯಮೇ ಇರುತ್ತೆ ಇಲ್ಲಿ ನೀವೇನು ಮಾಡಬೇಕು ಸೇವ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿದಾಗ ಡೂ ಯು ವಾಂಟ್ ಟು ಸೇವ್ ಯು ಡೇ ಸೆಕ್ಷನ್ ಫೋರ್ ಪಾಯಿಂಟ್ ಫೈವ್ ಡೇಟಾ ಅಂತ ಕೇಳುತ್ತೆ ಓಕೆ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಓಕೆ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಡೇಟಾ ಸಬ್ಮಿಟೆಡ್ ಅಂಡ್ ವ್ಯಾಲಿಡೇಟೆಡ್ ಸಕ್ಸಸ್ಫುಲ್ ಅಂತೇಳಿ ಬರುತ್ತೆ ಇಲ್ಲಿ ಓಕೆ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಆ ಒಂದು ಇನ್ಫಾರ್ಮೇಶನ್ ಸೇವ್ ಆಗುತ್ತೆ ಹಾಗೂ ವ್ಯಾಲಿಡೇಟ್ ಆಗುತ್ತೆ ನೆಕ್ಸ್ಟ್ ಪುನಃ ಈಗ ನೀವು ಮತ್ತೆ ಬ್ಯಾಗ್ ಬರಬೇಕಾಗತ್ತೆ ಬ್ಯಾಗ್ ಬನ್ನಿ ಬ್ಯಾಕ್ ಬಂದಾಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಕೆಳಗಡೆಗೆ ಸ್ಕ್ರಾಲ್ ಮಾಡಿ ಈಗ ಫೋರ್ ಪಾಯಿಂಟ್ ಸಿಕ್ಸ್ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಫೋರ್ ಪಾಯಿಂಟ್ ಸಿಕ್ಸ್ ನೆಕ್ಸ್ಟ್ ನಮಗೆ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ನೋಡ್ತಾ ಇದ್ರಲ್ಲ ಫೋರ್ ಪಾಯಿಂಟ್ ಸಿಕ್ಸ್ ಎನ್ರೋಲ್ಮೆಂಟ್ ಬೈ ಗ್ರೇಟ್ ಫಾರ್ ಚಿಲ್ಡ್ರನ್ ವಿತ್ ಸ್ಪೆಷಲ್ ನೀಡ್ಸ್ ಇಲ್ಲಿ ಸಿ ಡಬ್ಲ್ಯೂ ಎಸ್ ಎನ್ ಮಕ್ಕಳಿಗೆ ಸಂಬಂಧಿಸಿದ ಮಾಹಿತಿ ಇದೆ ಇಲ್ಲಿ ನೀವೇನು ಮಾಡಬೇಕಾಗತ್ತಂತಂದರೆ ನಿಮ್ಮ ಶಾಲೆಯಲ್ಲಿ ಸಿ ಡಬ್ಲ್ಯೂ ಎಸ್ ಎನ್ಗೆ ಮಕ್ಕಳಿಗೆ ಸಂಬಂಧಿಸಿದ ಮಾಹಿತಿ ಏನಾದರೂ ಇದ್ದರೆ ಅಂತಹ ವಿದ್ಯಾರ್ಥಿಗಳಿದ್ರೆ ಅವರ ಒಂದು ಟೈಪ್ ಆಫ್ ಇಂಪೇರಿಮೆಂಟ್ ಇಲ್ಲಿ ಕಾಣುತ್ತೆ ಅಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕೂಡ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ ಒಂದು ವೇಳೆ ನಿಮ್ಮ ಶಾಲೆಯಲ್ಲಿ ಸಿ ಡಬ್ಲ್ಯೂ ಎಸ್ ಎನ್ ಮಕ್ಕಳು ಇಲ್ಲದಿದ್ದಲ್ಲಿ ನಾಟ್ ಅಪ್ಲಿಕೇಬಲ್ ಇರುತ್ತೆ ನಿಮ್ಮ ಎಲ್ಲ ವಿದ್ಯಾರ್ಥಿಗಳ ಸಂಖ್ಯೆ ಇಲ್ಲಿ ಕಾಣುತ್ತೆ ಇಲ್ಲಿ ನೀವೇನು ಮಾಡಬೇಕಾಗತ್ತೆ ಸೇವ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಸೇವ್ ಮೇಲೆ ಕ್ಲಿಕ್ ಮಾಡಿ ಡೂ ಯು ವಾಂಟ್ ಟು ಸೇವ್ ಯು ಡೇ ಸೆಕ್ಷನ್ ಫೋರ್ ಫೈನ್ ಸಿಕ್ಸ್ ಡೇಟಾ ಅಂತ ಕೇಳುತ್ತೆ ಓಕೆ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಪುನಃ ಪಾಪ್ ಅಪ್ ಕಾಣುತ್ತೆ ಡೇಟಾ ಸಬ್ಮಿಟೆಡ್ ಅಂಡ್ ವ್ಯಾಲಿಡೇಟೆಡ್ ಸಕ್ಸಸ್ಫುಲ್ ಅಂತೇಳಿ ಬರುತ್ತೆ ಇಲ್ಲಿ ಓಕೆ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಆ ಒಂದು ಡೇಟಾ ಸೇವ್ ಆಗುತ್ತೆ ಹಾಗೂ ವ್ಯಾಲಿಡೇಟ್ ಆಗತ್ತೆ ಈಗ ಪುನಃ ನೀವು ಬ್ಯಾಗ್ ಬನ್ನಿ ಬ್ಯಾಗ್ ಬಂದಾಗ ನೆಕ್ಸ್ಟ್ ನಮಗೆ ಈ ರೀತಿ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ ಕೆಳಗಡೆಗೆ ಸ್ಕ್ರಾಲ್ ಮಾಡಿ ಇಲ್ಲಿ ನೋಡಿದ್ರಲ್ಲ ಸೆಕ್ಷನ್ ಫೋರ್ ಇಲ್ಲಿ ಸಬ್ಮಿಟ್ ಸ್ಟೇಟಸ್ ಕೂಡ ಟಿಕ್ ಆಗಿದೆ ನೆಕ್ಸ್ಟ್ ಇಲ್ಲಿ ವ್ಯಾಲಿಡೇಟ್ ಸ್ಟೇಟಸ್ ಕೂಡ ಇಲ್ಲಿ ಬ್ಲೂ ಕಲರಲ್ಲಿ ಟಿಕ್ ಆಗಿದೆ ಅಲ್ಲಿಗೆ ಸೆಕ್ಷನ್ ಫೋರ್ ಕಂಪ್ಲೀಟ್ ಆಯಿತು ಈ ಒಂದು ಸೆಕ್ಷನ್ ಫೋರ್ಗೆ ಸಂಬಂಧಿಸಿದಂತೆ ಇನ್ಫಾರ್ಮೇಷನ್ ಅಟ್ ಎ ಟೈಮ್ ಡೇಟಾ ಸೇವ್ ಆಗುತ್ತೆ ಹಾಗೂ ಡೇಟಾ ವ್ಯಾಲಿಡೇಟ್ ಆಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ಸ್ ಎಲಾಟ್ ಜೈ ಹಿಂದ್